ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ ನಾನು ನಿಮ್ಮ ಸತೀಶ್ ಹುಚ್ಚಾರ್ ಸ್ನೇಹಿತರೆ ಈಗಾಗಲೇ ಸೃಷ್ಟಿ ಸಿಂಚನದಲ್ಲಿ ಲೇಖನಗಳನ್ನು ಬರೀತಕ್ಕಂಥದ್ದು ಹೇಗೆ ಬರೆದ ಕವಿತೆಗಳನ್ನು ಪ್ರಕಟಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ವಿಚಾರಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ ಕೆಲವು ಆಸಕ್ತ ಸಾಹಿತ್ಯಾಸಕ್ತರು ಪುಸ್ತಕದ ಮುದ್ರಣದಿಂದ ಹಿಡಿದು ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡಿಕೊಡಿ ಅಂತಕ್ಕಂತ ಮಾತನ್ನ ವ್ಯಕ್ತಪಡಿಸಿರ್ತಾರೆ ಸೊ ಯಾರೆಲ್ಲ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಿರೋ ಸೊ ತಮ್ಮ ವೀಕ್ಷಣೆಗಾಗಿ ಈ ವಿಡಿಯೋವನ್ನ ಪ್ರಸ್ತುತಪಡಿಸ್ತಾ ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಸಾಹಿತ್ಯಾತ್ಮಕ ವಿಡಿಯೋಗಳನ್ನ ವೀಕ್ಷಣೆಯನ್ನ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲಿಗೆ ಪುಸ್ತಕ ಮುದ್ರಣವನ್ನ ಮಾಡತಕ್ಕಂತ ಕಾರ್ಯಕ್ಕೂ ಮುನ್ನ ತಾವು ಬರೆದಿರ್ತಕ್ಕಂತ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಾಗಿರ್ತಕ್ಕಂತ ಕವಿತೆಗಳಾಗಿರಬಹುದು ಚುಟುಕುಗಳಾಗಿರಬಹುದು ಲೇಖನಗಳಾಗಿರಬಹುದು ಬಿಡಿ ಬರಹಗಳಾಗಿರಬಹುದು ಪ್ರಬಂಧಗಳಾಗಿರಬಹುದು ಕಥೆಗಳಾಗಿರಬಹುದು ಅಥವಾ ಇತರ ಸ್ಪರ್ಧಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರಬಹುದು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರಬಹುದು ನೀಳ್ಗತೆಗಳಾಗಿರಬಹುದು ಅಥವಾ ಕಾದಂಬರಿಯ ಪ್ರಕಾರ ಆಗಿರಬಹುದು ಸೊ ಅದೆಲ್ಲದನ್ನು ಕೂಡ ಒಂದು ಕಡೆ ಸಂಗ್ರಹ ಮಾಡಿಟ್ಕೊಂಡು ಅದರ ಒಂದು ಡಿಟಿಪಿ ಪ್ರತಿಯನ್ನ ಪಡೆದುಕೊಂಡು ತಾವು ಸಂಬಂಧಪಟ್ಟಂತ ಒಂದು ಕೃತಿಗೆ ಪೂರಕವಾಗಿರ್ತಕ್ಕಂಥ ಮುನ್ನುಡಿ ಆಗಿರಬಹುದು ಆಶಯ ನುಡಿಗಳನ್ನ ಕೃತಜ್ಞತೆಗಳನ್ನ ಮತ್ತೆ ಲೇಖಕರ ಅಥವಾ ಕವಿಯ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು ಬೆನ್ನುಡಿ ಮತ್ತು ಇತರ ಏನು ಟೆಕ್ನಿಕಲ್ ವರ್ಕ್ ಇದೆ ಆ ವರ್ಕ್ಗೆ ಸಂಬಂಧಪಟ್ಟಂತ ಕಾರ್ಯವನ್ನ ಮುಗಿಸಿ ತಾವು ಒಂದು ತಮಗೆ ಏನು ತಮ್ಮ ಒಂದು ಬಜೆಟ್ ಇರುತ್ತೆ ಆ ಬಜೆಟ್ಗೆ ಪೂರಕವಾಗಿರ್ತಕ್ಕಂಥ ಒಂದು ಮುದ್ರಣಾಲಯದಲ್ಲಿ ಪ್ರಿಂಟಿಂಗ್ಗೆ ಕೊಡ್ತಕ್ಕಂಥದ್ದು ಮೊದಲನೇ ಕರ್ತವ್ಯ ಎರಡನೇದು ಪುಸ್ತಕ ಮುದ್ರಣ ಆಗಿ ಬಂದ ನಂತರ ತಮ್ಮ ಆಸಕ್ತಿಗನುಗುಣವಾಗಿ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡತಕ್ಕಂಥ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ತೀರಾ ಅಂತಕ್ಕಂಥದ್ದು ಸೊ ಇದು ಸ್ಥಳೀಯವಾಗಿಯೂ ಕೂಡ ಮಾಡಬಹುದು ಬೇರೆ ಬೇರೆ ಸಂಘಟನೆಗಳ ಜೊತೆಗೂಡಿ ಕನ್ನಡ ಸಾಹಿತ್ಯ ಪರಿಷತ್ನ ಸಹಯೋಗದೊಂದಿಗೂ ಕೂಡ ಪುಸ್ತಕ ಬಿಡುಗಡೆಯನ್ನ ಮಾಡಬಹುದು ಅಥವಾ ತಾವೇ ಸ್ವತಃ ತಮ್ಮ ಪ್ರಕಾಶನದ ಅಡಿ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡತಕ್ಕಂಥ ಕಾರ್ಯವನ್ನ ಕೈಗೊಳ್ಳಬಹುದು ಈ ಪುಸ್ತಕ ಬಿಡುಗಡೆಯನ್ನ ಮಾಡೋದಕ್ಕೆ ಒಬ್ಬ ಹಿರಿಯ ಗೌರವಾನ್ವಿತ ಸಾಹಿತಿಯ ಉಪಸ್ಥಿತಿಯಲ್ಲಿ ಮತ್ತೆ ಒಬ್ರು ಉದ್ಘಾಟನಕಾರಾಗಿ ಒಬ್ರು ಪುಸ್ತಕ ಬಿಡುಗಡೆಯಕಾರಾಗಿ ಮತ್ತೆ ಅವರು ಪುಸ್ತಕವನ್ನ ಕುರಿತು ಮಾತನಾಡತಕ್ಕಂಥವ್ರು ಮತ್ತೆ ಉಪಸ್ಥಿತಿಗೆ ಒಂದು ಇಬ್ಬರು ಸಾಹಿತ್ಯಾಸಕ್ತರನ್ನ ತಾವು ಸಂಗ್ರಹ ಪಡ್ಕೊಂಡು ತಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಬಹುದು ಅಂತಕ್ಕಂಥದ್ದು ವೇದಿಕೆ ಕನಿಷ್ಠ ಐದು ಜನ ಗರಿಷ್ಠ ಎಷ್ಟಾದ್ರು ಕೂಡ ಆಗಬಹುದು ಅಂತಕ್ಕಂಥದ್ದು ಇದು ತಮ್ಮ ಆಸಕ್ತಿ ಮತ್ತು ಅಭಿರುಚಿಗೆ ಸಂಬಂಧಪಟ್ಟಂತ ವಿಚಾರ ಈ ಪುಸ್ತಕ ಬಿಡುಗಡೆಯ ನಂತರ ತಮ್ಮ ಮೂರು ಪ್ರತಿಗಳನ್ನ ನಮ್ಮ ಒಂದು ಕೇಂದ್ರ ಗ್ರಂಥಾಲಯ ಬೆಂಗಳೂರು ಏನಿದೆ ಇಲ್ಲಿಗೆ ತಾವು ಕಳಿಸಿಕೊಟ್ರೆ ಗ್ರಂಥಾಲಯದವರು ತಮ್ಮ ಪುಸ್ತಕವನ್ನ ನೋಂದಣಿಯನ್ನ ಮಾಡಿಕೊಂಡು ತಮಗೆ ನೋಂದಣಿ ಪತ್ರವನ್ನ ತಾವು ಕಳಿಸಿರ್ತಕ್ಕಂತ ಒಂದು ಅಂಚೆ ವಿಳಾಸಕ್ಕೆ ಅಥವಾ ಮುದ್ದಾಗಿ ತಾವೇ ಹೋದ್ರೆ ತಮ್ಮ ಕೈಯಲ್ಲಿ ಅದನ್ನ ಕೊಡ್ತಾರೆ ಅಂತಕ್ಕಂಥದ್ದು ಈ ಕಾರ್ಯ ಮುಗಿದ ನಂತರ ಇನ್ನ ಮಾರ್ಕೆಟಿಂಗ್ ಬಗ್ಗೆ ಕೇಳಿದ್ರೆ ಮಾರ್ಕೆಟಿಂಗ್ ಅನ್ನ ಮಾಡತಕ್ಕಂಥದ್ದು ಈಗ ತಮಗೆಲ್ಲರೂ ಕೂಡ ಗೊತ್ತಿದೆ ಇದು ಆನ್ಲೈನ್ ಯುಗದಲ್ಲಿದ್ದೀವಿ ಮೊಬೈಲ್ ಜಗತ್ತಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಪುಸ್ತಕಗಳನ್ನ ಕೊಂಡು ಹೋದ್ರ ಸಂಖ್ಯೆ ಕಡಿಮೆ ಅಂತ ನಾವು ಭಾವಿಸಿದ್ರು ಕೂಡ ಆಸಕ್ತಿಯ ಮತ್ತು ಒಳ್ಳೊಳ್ಳೆಯ ಪುಸ್ತಕಗಳನ್ನ ಆಸಕ್ತರು ಈಗಲೂ ಕೂಡ ಕೊಂಡು ಓದ್ತಿರ್ತಕ್ಕಂಥ ನಾವು ನೋಡ್ತಾ ಇದೀವಿ ಯಾವ್ದು ಉತ್ತಮ ಕೃತಿ ಆಗಿರುತ್ತೆ ಅದನ್ನ ಖಂಡಿತ ಜನ ಮತ್ತೆ ಸಾಹಿತ್ಯಾಸಕ್ತರು ಸ್ವೀಕರಿಸ್ತಾರೆ ಹಾಗಾಗಿ ತಮ್ಮ ಒಂದು ಸ್ಥಳೀಯ ಪುಸ್ತಕ ಒಂದು ಅಂಗಡಿಗಳಲ್ಲಿ ಒಂದು ಕೋರ್ಕೊಂದು ತಾವು ಒಂದೆರಡು ಪ್ರತಿಗಳನ್ನ ಮಾರಾಟ ಮಾಡೋದಕ್ಕೆ ಅಲ್ಲಿ ಕೊಡಬಹುದು ಜೊತೆಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಸ್ವಪ್ನ ಬುಕ್ ಹೌಸ್ ಆಗಿರಬಹುದು ನವಕರ್ನಾಟಕ ಪ್ರಕಾಶನದ ಪುಸ್ತಕ ಆಗಿರಬಹುದು ಸೊ ಅವರ ಒಂದು ಮಾಲೀಕರನ್ನ ಸಂಪರ್ಕವನ್ನು ಮಾಡಿದ್ರೆ ಅವರ ಒಂದು ಆಸಕ್ತಿ ಮತ್ತು ಅಭಿರುಚಿಗನುಗುಣವಾಗಿ ಕೂಡ ತಮ್ಮ ಪುಸ್ತಕವನ್ನ ಮಾರಾಟವನ್ನ ಮಾಡೋದಕ್ಕೆ ಅವರು ಕೂಡ ಮುಂದೆ ಬರಬಹುದು ನಂತರ ತಮ್ಮ ಸ್ನೇಹಿತರಿಗೆ ಮೊದಲು ತಮ್ಮ ಸ್ನೇಹಿತರಿಗೆ ಪುಸ್ತಕವನ್ನ ಕೊಂಡು ಓದ್ತಕ್ಕಂಥ ಅಭಿರುಚಿಯನ್ನ ಬೆಳೆಸಬೇಕು ತಮ್ಮ ಸುತ್ತಮುತ್ತ ಕನಿಷ್ಠ ಒಂದು 50 ಜನ ಅಥವಾ 100 ಜನ ತಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಇವರಿಗೆ ಒಂದೊಂದು ಪ್ರತಿಯನ್ನ ಪುಸ್ತಕವನ್ನ ಕೊಂಡ್ಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನ ಮಾಡಿದ್ರೆ ಅವರು ಕೂಡ ಕೊಂಡ್ಕೊಂಡು ಪುಸ್ತಕವನ್ನ ಓದ್ತಕ್ಕಂಥದ್ದು ಅದು ಕೂಡ ಒಂದು ಮಾರ್ಕೆಟಿಂಗ್ ನ ಒಂದು ರೂಪ ಆಗಿರುತ್ತೆ ಅಂತಕ್ಕಂಥದ್ದು ಇನ್ನ ಪ್ರತಿ ವರ್ಷ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳಿಗೆ
ಮತ್ತೆ ನಗರ ಕೇಂದ್ರ ಗ್ರಂಥಾಲಯಗಳಿಗೆ ಆ ಒಂದು ಗ್ರಂಥಾಲಯಗಳಿಗೂ ಕೂಡ ತಾವು ಒಂದು 10-12 ಪ್ರತಿಗಳನ್ನು ಕೊಡುವುದರ ಮೂಲಕವೂ ಕೂಡ ತಾವು ಅದನ್ನು ಒಂದು ಮಾರುಕಟ್ಟೆಯಲ್ಲಿ ಪುಸ್ತಕವನ್ನು ಮಾರಾಟವನ್ನು ಮಾಡಬಹುದು. ನಂತರ ನಮ್ಮ ಒಂದು ಕೇಂದ್ರ ಗ್ರಂಥಾಲಯ ಬೆಂಗಳೂರು ಅದು SSC ಮತ್ತು STP ಯೋಜನೆಯಲ್ಲಿ ಕೂಡ ಪುಸ್ತಕವನ್ನು ಖರೀದಿಯನ್ನು ಮಾಡುತ್ತೆ ಮತ್ತೆ ಸಗಟು ಪುಸ್ತಕವನ್ನು ಖರೀದಿ ಕೂಡ ಮಾಡುತ್ತೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ತಾವು ಪತ್ರಿಕಾ ಪ್ರಕಟಣೆಯನ್ನು ಗಮನಿಸಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕನಿಷ್ಠ 300 ಪ್ರತಿಗಳನ್ನು ಕೂಡ ಕೊಂಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತವೆ ಅಂತಕ್ಕಂಥದ್ದು. ಸ್ವಲ್ಪ ಬಜೆಟ್ ಬರ್ತಕ್ಕಂಥದ್ದು ಲೇಟ್ ಆಗ್ಬಹುದು, ಅವ್ರು ಪ್ರತಿ ವರ್ಷ ತಮ್ಮ ಪ್ರೊಸೆಸ್ ಅನ್ನು ತಾವು ಅವರು ಮಾಡ್ಕೊಂತ ಹೋಗ್ತಾರೆ ಅಂತಕ್ಕಂಥದ್ದು. ಇನ್ನ ಉಳಿದಂತೆ ಮಾರ್ಕೆಟಿಂಗ್ ಅನ್ನ ನಾವು ನೋಡಿದಾಗ ಬಹು ಬೇಡಿಕೆಯುಕ್ತ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ತಾವು ಮಾರ್ಕೆಟಿಂಗ್ ಅನ್ನ ಮಾಡಬಹುದು. ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸುಮಾರು ಪುಸ್ತಕಗಳನ್ನ ನಾವು ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದು. ಇನ್ನ ಇನ್ಸ್ಟೋ ಮೋಜೋ ಅಂತಕ್ಕಂಥ ನಮ್ಮ ಶರತ್ HKR ಅವರು ಇರ್ತಕ್ಕಂಥ ಅವರ ಒಂದು ಆನ್ಲೈನ್ ಇದರಲ್ಲೂ ಕೂಡ ನಾವು ಅವರಿಗೊಂದು 5 ಪ್ರತಿಯನ್ನ ಕಳಿಸಿದೆ. ಅವರು 3 ಪ್ರತಿಯನ್ನು ಕೂಡ ಕೊಂಡು ತಮ್ಮ ಒಂದು ಶಾಪಿಂಗ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಅಲ್ಲಿ ಮಾರುಕಟ್ಟೆಯನ್ನ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಮಾರುಕಟ್ಟೆ ಅಂತಕ್ಕಂಥದ್ದು ಅದು ಹೇಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಅದು ಅನುಭವಿಸ್ದಾಗಲೇ ಗೊತ್ತಾಗ್ತಕ್ಕಂಥದ್ದು. ಸೊ ಯಾರೆಲ್ಲ ಹೊಸಬ್ರು ಇದ್ದೀರಾ, ಲೇಖಕರು, ಬರಹಗಾರರು, ಕವಿಗಳು, ಸೊ ನಿಜವಾಗ್ಲೂ ಕೂಡ ಮಾರ್ಕೆಟಿಂಗ್ ಬಗ್ಗೆ ತಾವು ಯೋಚನೆಯನ್ನ ಮಾಡೋದಕ್ಕೆ ಮೊದಲು ಹೋಗ್ಬೇಡಿ. ತಮ್ಮ ಒಂದು ಬರವಣಿಗೆಯನ್ನ ನಮ್ಮ ಕನ್ನಡ ಸಾಹಿತ್ಯ ಆಸಕ್ತರಿಗೆ ಮೊದಲು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ. ಪುಸ್ತಕ ಹೀಗೆ ಇರಬೇಕು ಅಂತಕ್ಕಂಥದ್ದೇನಿಲ್ಲ, ಪುಸ್ತಕದ ಒಳಗಡೆ ಇರತಕ್ಕಂತ ಒಂದು ಅಕ್ಷರಗಳಿಗೆ, ಪದಗಳಿಗೆ, ತಮ್ಮ ಒಂದು ಅಭಿವ್ಯಕ್ತಿಗೆ ಬಹಳಷ್ಟು ಬೆಲೆ ಇರುತ್ತೆ ಅಂತಕ್ಕಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಪುಸ್ತಕವನ್ನು ಆಕರ್ಷಣೀಯವಾಗಿ ಮುದ್ರಣವನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕವರ್ ಪೇಜ್ ಅವೆಲ್ಲ ಬೇರೆ ಬೇರೆ ಹೊಸ ವಿನ್ಯಾಸದೊಂದಿಗೆ ಬಂದಿದ್ದಾವೆ. ಸೊ ಅದೇ ವಿನ್ಯಾಸದಲ್ಲಿ ತಾವು ಮಾಡಿಸ್ಬೇಕು ಅಂತಕ್ಕಂಥದ್ದು ಏನಿಲ್ಲ, ಒಂದು ಮೀಡಿಯಂ ಬಜೆಟ್ ಅಲ್ಲೂ ಕೂಡ ತಾವು ಮುದ್ರಣದಲ್ಲಿ ಪುಸ್ತಕವನ್ನ ಮುದ್ರಣವನ್ನ ಮಾಡಬಹುದು. ಏಕೆಂದ್ರೆ ಎಲ್ಲರ ಹತ್ರಲ್ಲೂ ಕೂಡ ಒಂದೇ ರೀತಿಯ ಬಜೆಟ್ ಇರೋದಿಲ್ಲ ಪುಸ್ತಕ ಮುದ್ರಣವನ್ನ ಮಾಡತಕ್ಕಂಥದ್ದು. ಓಕೆ, ಕನಿಷ್ಠ ಒಂದು ಇವತ್ತಿನ ಕಾಲಕ್ಕೆ ಒಂದು 25-30 ಸಾವಿರ, ಒಂದು 90-100 ಪುಟಗಳ ಒಂದು ಪುಸ್ತಕಕ್ಕೆ ಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಅದು ಪುಸ್ತಕ ಬಿಡುಗಡೆ ಎಲ್ಲವನ್ನು ಕೂಡ ನಾವು ನೋಡ್ಕೊಂಡಾಗ ಅರೌಂಡ್ 35-40,000 ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ನಾವು ಯಾವ ರೀತಿ ಅದನ್ನ ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಯುವ ಬರಹಗಾರರಿದ್ರೆ, ಹೊಸಬ್ರು ಇದ್ದೀರಾ, ನೀವು ತಮ್ಮ ಒಂದು ಬಜೆಟ್ ಅನ್ನ ಮೊದಲು ನಿರ್ಧರಿಸಿ ತಮ್ಮ ಬಜೆಟ್ಗೆ ಪೂರಕವಾಗಿರ್ತಕ್ಕಂಥ ಪುಸ್ತಕವನ್ನ ಮೊದಲು ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ತಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಮಾರ್ಕೆಟಿಂಗ್ ಮಾಡುವುದರ ಮೂಲಕ ಮೊದಲು ಮಾರುಕಟ್ಟೆಯನ್ನ ಸೃಜಿಸಿಕೊಂಡು ಹಾಗೇನೆ ಹಂತಂತವಾಗಿ 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಪುಸ್ತಕವನ್ನ ಮುದ್ರಣವನ್ನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ, ಲೋಕಾರ್ಪಣೆಯನ್ನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಬನ್ನಿ. ಹೀಗೆ ಈ ಒಂದು ಕಾರ್ಯವನ್ನು ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯವನ್ನು ಉಳಿಸಿ ಮತ್ತು ಬೆಳೆಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನಗೆ ಗೊತ್ತಿರ್ತಕ್ಕಂಥ ವಿಚಾರವನ್ನ ತಮ್ಮ ಒಂದು ಪ್ರಶ್ನೆಗೆ ಈ ರೀತಿ ನಾನು ನೀಡಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತಾ, ತುಂಬಾ ಜನ ಇಂಥ ವಿಚಾರಗಳು ಯೂಟ್ಯೂಬ್ ಅಲ್ಲಿ ಕಮ್ಮಿ ಇದೆ, ಇದಕ್ಕೆ ಹೆಚ್ಚು ವಿಡಿಯೋಗಳನ್ನ ಮಾಡಿ ಅಂತ ಕೇಳಿದೀರ. ಸೊ ನೀವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಯಾವೆಲ್ಲ ವಿಚಾರಗಳನ್ನ ಕೇಳ್ಕೊಂತ ಹೋಗ್ತಿರೋ ಖಂಡಿತವಾಗೂ ಕೂಡ ತಮ್ಮ ವಿಚಾರದ ವಿಡಿಯೋಗಳನ್ನ ನಾನು ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಸೊ ಇದಾಗಿತ್ತು ನಿಮ್ಮ ಒಂದು ಪ್ರಶ್ನೆಯ ಮುದ್ರಣ ಮತ್ತು ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತಕ್ಕಂಥದ್ದು. ಸೊ ಈ ವಿಚಾರವನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ತೆ.